ಸ್ನೇಹಿತರೆ, ಒಮ್ಮೆ ಒಂದು ಹುಡುಗಿ ಒಂದು ಸಣ್ಣ ಟೀ-ಶರ್ಟು ಜೀನ್ಸ್ ಪ್ಯಾಂಟ್ನ ಹಾಕ್ಕೊಂಡು ತನ್ನ ಬ್ಯಾಗನ್ನು ತಗೊಂಡು ಕಾಲೇಜ್ಗೆ ಹೊರಡ್ತಾಳೆ. ಬಾಗಿಲಲ್ಲಿ ಇದ್ದಂಥ ತಾತ ಮೊಮ್ಮಗಳನ್ನ ನೋಡಿಬಿಟ್ಟು, ಈ ಬಟ್ಟೆ ಹಾಕೊಂಡು ಎಲ್ಗಮ್ಮ ಹೊಟ್ಟೆ ಅಂತ ಕೇಳ್ತಾರೆ. ಆಗ ಮೊಮ್ಮಗಳು ಹೇಳ್ತಾರೆ, ಕಾಲೇಜ್ಗೆ ತಾತ, ಈ ಬಟ್ಟೆ ಬೇಡಮ್ಮ, ಬಟ್ಟೆ ಬದಲಾಯಿಸ್ಕೊಂಡು ಹೋಗು ಅಂತ ತಾತ ಹೇಳ್ತಾರೆ. ಇದ್ಯಾಕೆ ತಾತ ಈಗ ಹೇಳ್ತೀರಾ? ಗಂಡ್ಮಕ್ಳಿಗಾದರೆ ಯಾವುದೇ ರೆಸ್ಟ್ರಿಕ್ಷನ್ಸ್ ಇರಲ್ಲ, ಅವ್ರು ಎಲ್ಲಿ ಬೇಕಾದ್ರೂ ಇರ್ಬೋದು, ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಯಾರ ಜೊತೆ ಬೇಕಾದ್ರೂ ಸೇರ್ಬೋದು, ನಮಗೆಲ್ಲ ಯಾಕೆ ಹಿಂಗೆ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ತಾತ, ಸರಿನಮ್ಮ, ನನ್ನ ಒಂದು ಎರಡು ಪ್ರಶ್ನೆಗೆ ಉತ್ತರ ಕೊಡು ಅಂತ ತಾತ ಹೇಳ್ತಾರೆ. ಸರಿ ತಾತ ಕೇಳಿ, ಕಬ್ಬಣದ ಪೀಸುಗಳನ್ನೆಲ್ಲ ಎಲ್ಲಮ್ಮ ಇಡ್ತಾರೆ. ಕಬ್ಬಣದ ಪೀಸ್ ಏನು ತಾತ, ಎಲ್ಲಿ ಬೇಕಾದ್ರೂ ಇಡ್ಬೋದು, ಎಲ್ಲಿ ಬೇಕಾದ್ರೂ ಬಿಸಾಕ್ಬೋದು. ಹಾಗಾದರೆ ಚಿನ್ನದ ಒಡವೆಗಳನ್ನ ಎಲ್ಲಮ್ಮ ಇಡ್ತಾರೆ. ಚಿನ್ನದ ಒಡವೆಗಳನ್ನ ಬೀರುನಲ್ಲಿ ಜೋಪಾನವಾಗಿ ಬಚ್ಚಿಡಬೇಕು ತಾತ. ನಾನು ಅದೇನಮ್ಮ ಹೇಳಿದ್ದೀನಿ, ಹೆಣ್ಮಕ್ಕಳು ಚಿನ್ನದ ಒಡವೆ ಇದ್ದಂಗೆ ಅದನ್ನು ಜೋಪಾನವಾಗಿ ಕಾಪಾಡ್ಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ, ಇಲ್ಲಾಂದರೆ ಯಾರು ಬೇಕಾದ್ರೂ ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ ತಾತ ಹೇಳ್ತಾರೆ. ಈ ಮಾತನ್ನ ಕೇಳಿಬಿಟ್ಟು ಮೊಮ್ಮಗಳು ಮರುಮಾತಾಡದೆ ಬಟ್ಟೆ ಬದಲಾಯಿಸ್ಕೊಂಡು ಕಾಲೇಜ್ಗೆ ಓಡ್ತಾಳೆ. ಸ್ನೇಹಿತರೆ, ಈ ಕಥೆಯ ತಾತ್ಪರ್ಯ ಇಷ್ಟೇ, ಮನೇಲಿ ಯಾರಾದರೂ ವಯಸ್ಸಾದವರು ಇರಲೇಬೇಕು. ಅವರಿಲ್ಲ ಅಂತಂದರೆ ನಮ್ಮ ಲಂಗು ಲಗಾಮು ಭಯ ಭಕ್ತಿ ನಯ ವಿನಯ ಎಲ್ಲವನ್ನು ಬಿಟ್ಟು ಬಿಡಬೇಕಾಗುತ್ತೆ. ಆದ್ದರಿಂದ ವಯಸ್ಸಾದವರು ಯಾರೇ ನಿಮ್ಮ ಮನೆಯಲ್ಲಿರಲಿ, ದಯಮಾಡಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರು ಹೇಳಿದ ಮಾತು ಕೇಳಿ, ಅವರಿದ್ರೇ ಜೀವನ, ಹಿರಿಯರನ್ನ ಕಾಪಾಡ್ಕೊಳ್ಳಿ, ಅವ್ರಿಗೆ ಒಳ್ಳೆಯ ಗೌರವ ಕೊಡಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ.